ಸಂಜನಾಗೆ ಫೋನ್ ಕಾಲ್ ಸಂಕಷ್ಟ ಶುರುವಾಗಿದೆ. ಯಾರು ಯಾರಿಗೆ ಕಾಲ್ ಮಾಡಿದ್ರು ಅನ್ನೋದು ಬಹಿರಂಗ ಆಗಿದೆ. ಅರೆಸ್ಟ್ ಆಗೋಕ್ಕೂ ಮುನ್ನ ಕೊನೆಯ ಫೋನ್ ಕಾಲ್ ಯಾರಿಗೆ ಮಾಡಿದ್ರು ಅನ್ನುವಂಥದ್ದು ಕೂಡ ಇದೀಗ ಫೈಲ್ ಆಗಿರುವಂಥದ್ದು. ಸಂಜನಾಗೆ ಈ ಮೂಲಕ ಇದೀಗ ಫೋನ್ ಕಾಲ್ ಸಂಕಷ್ಟ ಶುರುವಾಗಿದೆ. ಯಾರು ಯಾರ್ಯಾರಿಗೆ ಕಾಲ್ ಮಾಡಿದ್ರು ಅನ್ನುವಂಥದ್ದು ಇದೀಗ ಬಹಿರಂಗ ಆಗಿದೆ. ಅರೆಸ್ಟ್ ಆಗೋಕ್ಕೂ ಮುನ್ನ ಕೊನೆಯ ಫೋನ್ ಕಾಲ್ ಅನ್ನ ಸಂಜನಾ ಯಾರಿಗೆ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಅರೆಸ್ಟ್ ಆಗೋಕ್ಕೂ ಮುನ್ನ ಶೇಖ್ ಫಾಜಿಲ್ಗೆ ಕರೆ ಮಾಡಿದ್ದಾರೆ. ಸಂಜನಾ ಪೊಲೀಸರು ನನ್ನ ಮನೆಗೆ ಬರಬಹುದು ಅಂತ ಕಾಲ್ ಮಾಡಿದ್ದಾರೆ. ಸಿಸಿಬಿ ಅರೆಸ್ಟ್ ಮಾಡಬಹುದು ಅಂತ ಸಂಜನಾ ಕಾಲ್ ಮಾಡಿರೋದು ಅವರ ಕಾಲ್ ರೆಕಾರ್ಡ್ಸ್ ಅಲ್ಲಿ ಗೊತ್ತಾಗಿದೆ. ಇದೀಗ ಕಾಲ್ ರೆಕಾರ್ಡ್ ಅನ್ನ ಮುಂದಿಟ್ಟು ಸಿಸಿಬಿ ತನಿಖೆಯನ್ನ ಮಾಡ್ತಾ ಇದೆ. ಶ್ರೀಲಂಕಾದಲ್ಲಿ ಪಾರ್ಟಿಯನ್ನ ಶೇಖ್ ಫಾಜಿಲ್ ಆಯೋಜಿಸ್ತಾ ಇದ್ದ. ಶೇಖ್ ಫಾಜಿಲ್ಗೆ ಸಂಜನಾ ಹಾಗಾದ್ರೆ ಯಾಕೆ ಕರೆ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವ ಆಗಿರುವಂಥದ್ದು. ಶೇಖ್ ಫಾಜಿಲ್ಗೂ ನಿಮ್ಗೂ ಏನ್ ಸಂಬಂಧ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಈ ಮೊದಲು ಕರೆ ಮಾಡಿಲ್ಲ ಅಂತ ಸಂಜನಾ ಹೇಳಿದ್ರು. ಇದೀಗ ಫೋನ್ ಕಾಲ್ ರೆಕಾರ್ಡ್ ಮುಂದಿಟ್ಟು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಸೊ ಅರೆಸ್ಟ್ ಆಗೋದಕ್ಕೂ ಮುನ್ನ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಸಂಜನಾ ಅವರು ನಾಶ ಮಾಡಿದ್ರು. ತಮ್ಮ ಫೋನ್ ನಲ್ಲಿ ಇದ್ದಂತಹ ಎಲ್ಲ ಒಂದು ಇನ್ಫಾರ್ಮೇಶನ್ ಏನಿತ್ತು ಅದೆಲ್ಲವನ್ನ ಕೂಡ ಡಿಲೀಟ್ ಮಾಡಿದ್ರು. ಇದೀಗ ಬೆಳಗ್ಗಿನಿಂದಲೂ ಕೂಡ ಈ ಇಬ್ಬರು ನಟಿಯರ ವಿಚಾರಣೆಯನ್ನ ಮಾಡ್ತಾ ಇದ್ರು ತನಿಖಾಧಿಕಾರಿಗಳು, ಸಿಸಿಬಿ ತನಿಖಾಧಿಕಾರಿಗಳಿಂದ. ಇದೀಗ ವಿಚಾರಣೆ ಅಂತ್ಯ ಆಗಿದೆ. ನಾಳೆಗೆ ಇವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ನ್ಯಾಯಾಧೀಶರು ಇವರಿಗೆ ಬೇಲ್ ಕೊಡ್ತಾರಾ ಅಥವಾ ಜೈಲಿಗೆ ಕಳಿಸ್ತಾರಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ. ಬಟ್ ಇವತ್ತಿಗೆ ಇವತ್ತು ಅವರ ವಿಚಾರಣೆಯನ್ನ ತನಿಖಾಧಿಕಾರಿಗಳು ಮುಗಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶರಣು ಹಂಪಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಮೊದಲಿನಿಂದಲೂ ಕೂಡ ಅಂದ್ರೆ ಅರೆಸ್ಟ್ ಆದಾಗಿನಿಂದಲೂ ಈ ಇಬ್ಬರು ನಟಿಯರು ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿಯೇ ಲಭ್ಯ ಆಗ್ತಾ ಇದೆ. ಬಟ್ ಇದೀಗ ಪೊಲೀಸರು ಸಾಕ್ಷ್ಯಾಧಾರ ಸಮೇತ ಅವರ ವಿಚಾರಣೆ ನಡೆಸಿದ್ದಾರೆ. ಅದರಲ್ಲೂ ಕೂಡ ಸಂಜನಾ ಅವರು ತಮ್ಮ ಒಂದು ಫೋನ್ ನಲ್ಲಿ ಇದ್ದಂತಹ ಎಲ್ಲ ಇನ್ಫಾರ್ಮೇಶನ್, ಯಾರ್ಯಾರಿಗೆ ಕಾಲ್ ಮಾಡಿದ್ರು ಎಲ್ಲವನ್ನ ಕೂಡ ಡಿಲೀಟ್ ಮಾಡಿದ್ರು. ಇದೀಗ ಅವರ ಕಾಲ್ ರೆಕಾರ್ಡ್ ಸಿಕ್ಕಿದ್ದು ಏನ್ ಮಹತ್ವದ ಮಾಹಿತಿ ಪೊಲೀಸರಿಗೆ ಲಭ್ಯ ಆಗಿದೆ ಅಂತ ಸೌಮ್ಯ? ಇನ್ನು ನಟಿ ಸಂಜನಾ ಅವರು ಕಳೆದ ಮೂರು ದಿನಗಳಿಂದ ಕೂಡ ನನ್ಗೆ ಅರೆಸ್ಟ್ ಆಗ್ಬೋದು, ಎನ್ಕ್ವೈರಿ ಮಾಡ್ಬೋದು ಅಥವಾ ನೋಟಿಸ್ ಕೊಡ್ಬೋದು ಸಿಸಿಬಿ ಅಂತ ಹೇಳಿ ಸಾಕಷ್ಟು ಅನುಮಾನ ಇತ್ತು ಮತ್ತು ಆ ಆತಂಕ ಇತ್ತು. ಆ ಆತಂಕದ ನಡುವೆನೂ ಕೂಡ ಶೇಖ್ ಫಾಜಿಲ್ ಆರೋಪಿ ಅವ್ರಿಗೆ ಕರೆ ಮಾಡ್ತಾರೆ, ಕರೆ ಮಾಡಿ ಈ ಬಗ್ಗೆ ನನ್ನ ಅರೆಸ್ಟ್ ಕೂಡ ಮಾಡ್ಬೋದು ಅಂತಾನು ಕೂಡ ಮಾತಾಡ್ತಾರೆ. ಈ ಕರೆ ಮಾಡಿದಂತ ಡೀಟೇಲ್ ಬಗ್ಗೆ ವಿಚಾರಿಸಿದಾಗ ರಾಜ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿದ್ದಾಗ ಕೂಡ ಸಿಸಿಬಿ ಅಧಿಕಾರಿಗಳು ಕೇಳಿದಾಗ ನನ್ಗೆ ಯಾರಿಗೂ ಕೂಡ ಕರೆ ಮಾಡಿಲ್ಲ ಅಂತ ಹೇಳಿ ನಟಿ ಸಂಜನಾ ಪ್ರತಿಕ್ರಿಯೆಯನ್ನು ನೀಡಿದ್ರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೂಡ ನೀಡ್ತಾ ಇದ್ದಿದ್ದಿಲ್ಲ. ಆದ್ರೆ ಈಗ ಇವತ್ತು ಕಾಲ್ ಡೀಟೇಲ್ ಅನ್ನ ತೆಗೆದುಕೊಂಡು ಸಿಸಿಬಿ ಅಧಿಕಾರಿಗಳು ಸಂಜನಾ ಅವರು ಕರೆ ಮಾಡಿದಂತ ಕಾಲ್ ಡೀಟೇಲ್ ಅನ್ನ ತೆಗೆದುಕೊಂಡಾಗ ಶೇಖ್ ಫಾಜಿಲ್ ಅವರಿಗೆ ಕರೆ ಮಾಡಿದ್ದು, ಕೊನೆಯ ಬಾರಿಗೆ ಕರೆ ಮಾಡಿದ್ದು ಶೇಖ್ ಫಾಜಿಲ್ಗೆ ಅನ್ನೋದು ಡೀಟೇಲ್ ಸಿಕ್ಕಿದೆ. ಸೊ ಆ ಡೀಟೇಲ್ ಕಾಲ್ ಡೀಟೇಲ್ ಹಿನ್ನೆಲೆಯಲ್ಲಿ ಆ ಲೀಸ್ಟ್ ಅನ್ನ ತೆಗೆದುಕೊಂಡೋಗಿ ನೀವು ಇವ್ರಿಗೆ ಕರೆ ಮಾಡಿದಿರ, ಯಾಕೆ ಕರೆ ಮಾಡಿದಿರಿ, ನಿಮಗೂ ಅವ್ರಿಗೂ ಏನ್ ಸಂಬಂಧ, ಫೋನ್ ಮಾಡಿ ಏನೆಲ್ಲ ಮಾತಾಡಿದ್ರಿ, ಏನೆಲ್ಲ ಮೆಸೇಜ್ ಮಾಡಿದಿರಿ ಅಂತಾನು ಕೂಡ ಸಿಸಿಬಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದರೆ ಇದಕ್ಕೆ ನಟಿ ಸಂಜನಾ ಕೂಡ ಅವಕಾಗಿದ್ದು ಉತ್ತರ ನೀಡಲಿಕ್ಕೆ ತಡಬಡಿಸಿದ್ದಾರೆ. ಇದೀಗ ನಟಿ ಸಂಜನಾ ಮತ್ತು ರಾಗಿಣಿ ಇಬ್ಬರನ್ನು ಕೂಡ ಕಳೆದ ಆರು ಗಂಟೆಯಿಂದ ಅಂದ್ರೆ ಬೆಳಗ್ಗೆಯಿಂದನೂ ಕೂಡ 12 ಗಂಟೆಯಿಂದ ಎನ್ಕ್ವೈರಿ ನಡೀತು. ಬೆಳಗ್ಗೆ ಅಂಜುಮಾಲಾ ಅವರು ಎನ್ಕ್ವೈರಿಯನ್ನ ಮಾಡಿದ್ರು, ಆ ನಂತರ ಸಿಸಿಬಿ ಅಧಿಕಾರಿಗಳು ಎಫ್ಎಸ್ಎಲ್ ನ ತಜ್ಞ ಅಧಿಕಾರಿಗಳಿದ್ದಾರೆ, ಅವರು ಕೊಟ್ಟಂತ ಸಾಕ್ಷ್ಯಾಧಾರಗಳ ಸಮೇತ ಅಂದ್ರೆ ಅವರ ಮೊಬೈಲ್ ರಿಟ್ರೈವ್ ಆಗಿರುವಂತ ಕಾಲ್ ಡೀಟೇಲ್ಸ್ ಇರ್ಬೋದು, ಮೆಸೇಜ್ ಡಿಲೀಟ್ ಮಾಡಿರುವಂತ ಮೆಸೇಜ್ ಡೀಟೇಲ್ ಇರ್ಬೋದು, ಇವುಗಳೆಲ್ಲವನ್ನು ಕೂಡ ವಿತ್ ಎವಿಡೆನ್ಸ್ ಮೂಲಕ ತೆಗೆದುಕೊಂಡು ಹೋಗಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಎನ್ಕ್ವೈರಿ ಈಗ ಇವತ್ತಿಗೆ ಮುಗಿದಿದೆ, ಈಗ ಅವ್ರನ್ನ ರಾಜ್ಯ ಸಾಂತ್ವನ ಮಹಿಳಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಶರಣು ಹಂಪಿ ತಮಿಳಾ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರೆಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ.